ಭಜರಂಗ ದಳದ ಜಿಲ್ಲಾ ಸಂಚಾಲಕ ಪುನೀತ್ ಅತ್ತಾವರ್ ಅಂತ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಪುನೀತ್ ಅವರೇ ನಮಸ್ತೆ. ಪುನೀತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಈಗ ಈ ಲಾಂಜ್ ಅಥವಾ ಪಬ್ ಏನಿದೆ ಇಲ್ಲಿಗೆ ಅಪ್ರಾಪ್ತರು ಅವಾಗವಾಗ ಬರ್ತಾ ಇದ್ದಿದ್ ಕಾಮನ್ ಏನು ಗೊತ್ತಾ ಮೇಡಮ್, ಮೊನ್ನೆ ಒಂದು ವಾರದ ಮೊದಲಾಗಿ ನಿನ್ನೆ ಏನೋ ಮಾಧ್ಯಮದಲ್ಲಿ ಬರ್ತಾ ಇದೆ ಏನೋ ಭಜರಂಗದಲ್ಲಿ ದಾಳಿ ಅನ್ನೋ, ಅದು ಎಲ್ಲಿ ಕೂಡ ಅಲ್ಲಿ ದಾಳಿ ನಡೆದಿಲ್ಲ. ಬದಲಾಗಿ ಒಂದು ವಾರದ ಮೊದಲು ಏನು ಇದು ನಡೆದಿತ್ತು ನೋಡಿ, ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ನ ಹುಡುಗ ಹುಡುಗಿಯರು ಏನೋ ಚುಂಬನ ಪ್ರಸರಣ ಏನೋ ಇಡೀ ವೈರಲ್ ಆಗಿತ್ತು. ಅದೇ ಹುಡುಗಿಯರು ಮತ್ತು ಅದೇ ಆ ಕಾಲೇಜಿನ ಕೆಲವು ಅಪ್ರಾಪ್ತರ ಹುಡುಗಿಯರು ಅದೇ ಕಾಲೇಜಿನಲ್ಲಿ ಮಂಗಳೂರಿನ ಒಂದು ಪಬ್ನಲ್ಲಿ ಫೇರ್ವೆಲ್ ಪಾರ್ಟಿ ಮಾಡ್ತಿದ್ದಾರೆ, ಮೋಜಿ ಮಸ್ತಿನ ಪಾರ್ಟಿ ಮಾಡ್ತಿದ್ದಾರೆ ಎಂಬ ಒಂದು ಮಾಹಿತಿ ಮೇರೆಗೆ ನಮ್ಮ ಕಾರ್ಯಕರ್ತರು ಅಲ್ಲಿ ತೆರಳಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿಯ ಪಬ್ಬಿನ ಮ್ಯಾನೇಜರ್ ಮತ್ತೆ ಅಲ್ಲಿಯ ಬೌನ್ಸರ್ ಜೊತೆ ಮಾತಾಡಿ ಇಲ್ಲಿ ಹೀಗೆ ಅಪ್ರಾಪ್ತ ಮಕ್ಕಳಿದ್ದಾರೆ, ಅಲಿಶಸ್ ಕಾಲೇಜ್ನ ಮಕ್ಕಳಿದ್ದಾರೆ, ಅವರನ್ನು ಅಲ್ಲಿಂದ ಹೊರಗೆ ಕಳಿಸಿ ಪಾರ್ಟಿಯನ್ನು ನಿಲ್ಲಿಸಿ ಎಂಬ ಮನವಿಯನ್ನು ಮಾಡಿದ್ದಾರೆ. ಆ ಮನವಿ ಮೇರೆಗೆ ಅಲ್ಲಿ ಪಾರ್ಟಿ ನಿಂತಿದೆ. ಆನಂತರ ಪೊಲೀಸರು ಬಂದಿದ್ದಾರೆ, ಪೊಲೀಸರು ಬಂದು ಕೂಡ ಆ ಮಕ್ಕಳನ್ನು ಅಲ್ಲಿ ಇದ್ದ ಮಕ್ಕಳನ್ನು ಹೊರಗೆ ಕಳಿಸಿದ್ದಾರೆ ವಿನ ಅಲ್ಲಿ ಎಲ್ಲಿ ಕೂಡ ದಾಳಿ ನಡೆದಿಲ್ಲ ಮೇಡಮ್. ಅದೇ ಭಜರಂಗ ದಳದವ್ರು ಹೋದ್ರು ದಾಳಿ ಮಾಡಿದ್ರು ಅನ್ನೋದು ಒಂದು ಸುದ್ದಿ ಇತ್ತು, ಸೊ ಈಗ ನೀವು ಇದಿಲ್ಲ ಅಂತ ಇದ್ದೀರಿ. ಆಮೇಲೆ ನಾವು ಹೋಗಿ ಕಾರ್ಯಕರ್ತರು ಭಜರಂಗ ದಳದ ಕಾರ್ಯಕರ್ತರ ಹೋದ್ರೇನೆ ದಾಳಿ ಅಂತ ಆಗುತ್ತೆ, ಆದ್ರೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ದಾಳಿ ಅಂತ, ಅಲ್ಲಿ ಎಲ್ಲಿ ಕೂಡ ಹಲ್ಲೆ ಆಗಿಲ್ಲ, ಎಲ್ಲಿ ಕೂಡ ಅಸಾಲ್ಟ್ ಆಗಿಲ್ಲ, ಎಲ್ಲಿ ಕೂಡ ಏನು ಯಾರಿಗೂ ಕೂಡ ದಾಂಧಲೆ ಆಗಿಲ್ಲ, ಏನೂ ಆಗಿಲ್ಲ ಮೇಡಮ್. ಕೇವಲ ಅಲ್ಲಿ ಮ್ಯಾನೇಜರ್ ಜೊತೆ ಮತ್ತೆ ಕೌನ್ಸಿಲರ್ ಜೊತೆ ಮಾತಾಡಿ ಅದನ್ನು ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಓಕೆ ಓಕೆ ಓಕೆ, ಧನ್ಯವಾದ ಪುನೀತ್ ಅವರೇ, ಧನ್ಯವಾದ. ಅಂದ್ರೆ ಇಲ್ಲಿ ದಾಳಿ ಗಿಳಿ ಅನ್ನೋದು ಏನಾಗಿಲ್ಲ, ನಾವು ಹೋಗಿ ಅದನ್ನ ಸ್ಟಾಪ್ ಮಾಡ್ಸಕ್ ನೋಡಿದ್ವಿ ಅಷ್ಟ ಅಂತ ಅವ್ರು ಹೇಳ್ತಾ ಇದ್ದಾರೆ.